ಅಂಫಾನ್ ಚಂಡಮಾರುತದಿಂದ ತೀವ್ರ ಹಾನಿಗೀಡಾಗಿರುವ ಪಶ್ಚಿಮ ಬಂಗಾಳದಲ್ಲಿನ ಪರಿಸ್ಥಿತಿಯನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಖುದ್ದು ವೀಕ್ಷಣೆ ಮಾಡಿದರು. ಅಂಫಾನ್ನಿಂದ ಹೆಚ್ಚು ಬಾಧಿತವಾದ ಉತ್ತರ 24 ಪರಗಣಾಸ್ ಜಿಲ್ಲೆಯ ಮಿಖಾನಾ, ನಮ್ಖಾನಾ, ಹಿಂಗಲ್ಗುಜ್, ಗೋಸಾಬಾ, ಬಶೀರ್ಹತ್ ಮತ್ತು ಸುಂದರ್ಬನ್ನ ವಿಶಾಲ ಪ್ರದೇಶದಲ್ಲಿನ ಪರಿಸ್ಥಿತಿಯ ವೈಮಾನಿಕ ಸಮೀಕ್ಷೆ ನಡೆಸಿದರು. ಪಶ್ಚಿಮ ಬಂಗಾಳದಲ್ಲಿ ಚಂಡಮಾರುತದಿಂದಾಗಿ ಹಲವು ಮಂದಿ ಮೃತಪಟ್ಟಿದ್ದು ಭಾರೀ ಪ್ರಮಾಣದಲ್ಲಿ ಕೃಷಿ ಹಾಗೂ ಮತ್ತಿತರ ಆಸ್ತಿಪಾಸ್ತಿಗೆ ಹಾನಿಯಾಗಿದ್ದು ಪ್ರಧಾನಿ ಅವರು ಪರಿಸ್ಥಿತಿಯನ್ನು ಅವಲೋಕಿಸಿದರು. मोदी इस वक्त एरियल सर्वे करते हुए राज्य में जो मुख्यमंत्री ममता बनर्जी भी एरियल मदद के लिए 1,000 करोड़ रुपए का फंड मंजूर किया है. वजीर आजम नरेंद्र मोदी ने तूफान से हलाक होने वाले लोगों के अहले खाना के लिए 2-2 लाख रुपए का ऐलान भी किया जबकि तूफान बड़ी का प्रधानी पश्चिम बंगाल मुख्यमंत्री ममता बनर्जी समालोचने नी ಪರಿಹಾರ ಕಾರ್ಯಗಳಿಗಾಗಿ ಕೇಂದ್ರದಿಂದ 1,000 ಕೋಟಿ ರೂಪಾಯಿ ನೆರವು ಘೋಷಿಸಿದರು. ಚಂಡಮಾರುತ ಸಂಬಂಧಿತ ಘಟನೆಗಳಲ್ಲಿ ಮೃತಪಟ್ಟವರ ಕುಟುಂಬಗಳಿಗೆ ತಲಾ 2 ಲಕ್ಷ ರೂಪಾಯಿ, ಗಾಯಗೊಂಡವರಿಗೆ 50,000 ರೂಪಾಯಿ ಪರಿಹಾರವನ್ನು ಪ್ರಧಾನಿ ಪ್ರಕಟಿಸಿದರು. ನರೇಂದ್ರ ಮೋದಿ ಚಂಡಮಾರುತದಿಂದ ಬಾಧಿತವಾಗಿರುವ ಪಶ್ಚಿಮ ಬಂಗಾಳಕ್ಕೆ ಅಗತ್ಯ ನೆರವು ಒದಗಿಸಲಿದೆ. ರಕ್ಷಣಾ ಕಾರ್ಯಗಳಿಗೆ ಹೆಚ್ಚುವರಿ ಕೇಂದ್ರದ ತಂಡಗಳನ್ನು ಕಳುಹಿಸಲಾಗುವುದು. ಹಾನಿಯ ಪ್ರಮಾಣವನ್ನು ಅಂದಾಜು ಮಾಡಲು ಕೇಂದ್ರ ತಂಡ ಶೀಘ್ರದಲ್ಲೇ ರಾಜ್ಯಕ್ಕೆ ಆಗಮಿಸಲಿದೆ ಎಂದರು. ಪ್ರಧಾನಮಂತ್ರಿ ಹಾತ್ಕೋಸ್ಯ ಕರೆಂಗೆ ಭಾರತ ಸರ್ಕಾರ ಭೀ ಸತತ ರಾಜ್ಯ ಸರ್ಕಾರ ಕೆ ಸಂಪರ್ಕ ಮೇ ಥಿ ಸೈಕ್ಲೋನ್ ಕಾ ನುಕ್ಸಾನ್ ಕಮ್ ಸೆ ಕಮ್ ಹೋ ಇಸ್ಕೆ ಲಿಯೆ ಜೋ ಭೀ ಅವಶ್ಯಕ ಕದಮ ಉಠಾನೆ ಚಾಹಿಯೆ ಉಸ್ಕೆ ಲಿಯೆ ರಾಜ್ಯ ಸರ್ಕಾರ ಔರ್ ಕೇಂದ್ರ ಸರ್ಕಾರ ನೆ ಮಿಲ್ ಕರ್ಕೆ ಭರಸಕ ಪ್ರಯಾಸ ಕಿಯಾ ಲೇಕಿನ್ ಉಸ್ಕೆ ಬಾವಜೂದ करीब करीब 80 लोगों के जीवन हम नहीं बचा पाए. इसका हम सबको दुख है. जिन परिवारों ने अपना स्वजन खोया है उनके प्रति केंद्र सरकार, राज्य सरकार और हम सबकी संवेदनाएं हैं और इस संकट की घड़ी में हम उनके साथ हैं. ಬಳಿಕ ಒಡಿಶಾದ ಭುವನೇಶ್ವರದ ಬಿಜು ಪಟ್ನಾಯಕ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ಪ್ರಧಾನಿ ಮುಖ್ಯಮಂತ್ರಿ ನವೀನ್ ಪಟ್ನಾಯಕ್ ಅವರೊಂದಿಗೆ ಒಡಿಶಾದ ಚಂಡಮಾರುತ ಪೀಡಿತ ಪ್ರದೇಶಗಳಲ್ಲಿ ವೈಮಾನಿಕ ಸಮೀಕ್ಷೆ ನಡೆಸಿದರು. की वजह से काफी नुकसान हुआ है. प्रधानमंत्री लगातार कह चुके हैं कि ये जो दोनों राज्य हैं वो किया जाना काफी अहम है ताकि से निपटने का जिक्र करते हैं और किस तरह से केंद्र जो है वो लगातार काम करेगा राज्य के साथ क्योंकि दोनों सरकारों में जो आम जनता है उसका फायदा होना चाहिए उसे कोई पा रहे. ನಂತರ ಭುವನೇಶ್ವರದಲ್ಲಿ ಪ್ರಧಾನಿ ಉನ್ನತ ಮಟ್ಟದ ಚಂಡಮಾರುತ ಪರಿಸ್ಥಿತಿಯ ಪರಿಶೀಲನಾ ಸಭೆ ನಡೆಸುತ್ತಿದ್ದಾರೆ. ಸಭೆಯಲ್ಲಿ ರಾಜ್ಯಪಾಲ ಪ್ರೊಫೆಸರ್ ಗಣೇಶಿ ಲಾಲ್, ಮುಖ್ಯಮಂತ್ರಿ ನವೀನ್ ಪಟ್ನಾಯಕ್, ಕೇಂದ್ರ ಸಚಿವರಾದ ಧರ್ಮೇಂದ್ರ ಪ್ರಧಾನ್, ಪ್ರತಾಪ್ ಚಂದ್ರ ಸಾರಂಗಿ ಮತ್ತು ಉನ್ನತ ಅಧಿಕಾರಿಗಳು ಪಾಲ್ಗೊಂಡಿದ್ದಾರೆ. ಈ ಮಧ್ಯೆ ಪಶ್ಚಿಮ ಬಂಗಾಳ ಮತ್ತು ಒಡಿಶಾದಲ್ಲಿ ವ್ಯಾಪಕ ಹಾನಿಯುಂಟು ಮಾಡಿರುವ ಅಂಫಾನ್ ಚಂಡಮಾರುತ ವಾಯುಭಾರ ಕುಸಿತವಾಗಿ ದುರ್ಬಲಗೊಂಡು ಬಾಂಗ್ಲಾದೇಶದಲ್ಲಿ ಸಕ್ರಿಯವಾಗಿದೆ.